ದೇಶಾದ್ಯಂತ ಕರೋನಾ ನಾಲ್ಕನೇ ಅಲೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ನಾಳೆ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಅಂದ್ರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಿ ಮೋದಿ ಸಭೆಯನ್ನ ನಡೆಸಲಿದ್ದಾರೆ ಅನ್ನುವ ಅಧಿಕೃತ ಮಾಹಿತಿ ನಿಮ್ಮ ಪವರ್ ಟಿವಿಗೆ ಲಭ್ಯ ಆಗಿದೆ ಒಟ್ಟಿನಲ್ಲಿ ಈಗ ನಾವು ಮಾಡಬೇಕಾಗಿರೋದು ಏನು ನಮ್ಮ ಕೆಲಸ ನಾವು ಮಾಡೋಣ ಇಲ್ಲಿ ಸ್ವಲ್ಪ ಶುಚಿಯಾಗಿರೋಣ ನಾವು ಆರಾಮಾಗಿರೋಣ ಬೇರೆವರಿಗೂ ಆರಾಮಾಗಿ ಇರೋಕೆ ಬಿಡೋಣ ಸಭೆಗೆ ಮಂಗಳೂರಿನಿಂದಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾಗಿಯಾಗ್ತಾ ಇದ್ದಾರೆ ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಪ್ರಧಾನಿ ಮೋದಿ ಸಭೆಯನ್ನು ನಡೆಸಲಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿ ಬೊಮ್ಮಾಯಿ ಕೂಡ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆಫ್ ಕೋರ್ಸ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಗಮನ ಹಾಕಬೇಕಾಗುತ್ತೆ ಇಲ್ಲಿಯ ಸ್ಥಿತಿಗತಿಗಳ ಬಗ್ಗೆ ವಿವರಣೆಯನ್ನು ನೀಡಬೇಕಾಗುತ್ತೆ ನಾಳೆ ದಕ್ಷಿಣ ಕನ್ನಡ ಪ್ರವಾಸದಲ್ಲಿರುವಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹೀಗಾಗಿ ಇಲ್ಲಿಯ ಡೇಟಾ ಅಥವಾ ಇಲ್ಲಿಯ ಸ್ಟ್ಯಾಟಿಸ್ಟಿಕ್ಸ್ ನ ಕೂಡ ಅಲ್ಲಿ ಕೊಡಬೇಕಾಗುತ್ತೆ ದೇಶಾದ್ಯಂತ ಕರೋನಾ ನಾಲ್ಕನೇ ಅಲೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಈ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಪ್ರಧಾನಿ ಮೋದಿ ಏನು ಸಭೆಯನ್ನು ಉದ್ದೇಶಿಸಿ ಏನೆಲ್ಲ ಹೇಳ್ತಾರೆ ಅಥವಾ ಯಾವ ರೀತಿ ಕ್ರಮ ಕೈಗೊಳ್ಳಕ್ಕೆ ಮುಂದಾಗ್ತಾರೆ ಹಾಗೇನೇ ಮುಂಬರುವ ಚುನಾವಣಾ ದೃಷ್ಟಿಯಿಂದ ಬಹಳ ಅಳೆದು ತೂಗಿ ಎಲ್ಲ ರೂಲ್ಸ್ ಗಳನ್ನು ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ನೋಡಿದ್ವಿ ಕಳೆದ ಬಾರಿ ಏನೋ ಸಣ್ಣ ಸಣ್ಣ ವಿಚಾರಗಳಿದ್ರೂ ಕೂಡ ಅಂದ್ರೆ ಸಣ್ಣ ಸಣ್ಣ ವಿಚಾರ ಅಂತಲ್ಲ ಯಾವುದೇ ಸಭೆ ಸಮಾರಂಭವನ್ನ ಮಾಡಬೇಕು ಅಂತ ಹೇಳಿದಾಗ ರೂಲ್ಸ್ ಫಾಲೋ ಮಾಡಬೇಕಾಗಿತ್ತು ಹೌದು ಆಮೇಲೆ ಇನ್ನು ಕೆಲವೊಂದನ್ನ ನೋಡಿದ್ವಿ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗುವವರೆಗೂ ಕೂಡ ಯಾವುದೇ ರೂಲ್ಸ್ ನ ಮಾಡದೆ ತದನಂತರ ರೂಲ್ಸ್ ನ ಇಲ್ಲಿ ಜಾರಿ ಮಾಡಿದ್ದನ್ನು ಕೂಡ ನೋಡ್ತಾ ಇದ್ದೀವಿ ಹೀಗಾಗಿ ರಾಜ್ಯದ ಜನ ಎಲ್ಲವನ್ನೂ ಗಮನಿಸುತ್ತಾ ಇರ್ತಾರೆ ಮತ್ತೆ ಇಂತ ಸಂದರ್ಭದಲ್ಲಿ ನಮಗೆ ಹೋಟೆಲ್ ನಲ್ಲಿ ನಮಗೆ ಸಂಪೂರ್ಣ ಅವಕಾಶ ಕೊಡಿ ಅಂತ ಹೇಳ್ತಾರೆ ನಾವು ಹೆಂಗ್ರಿ ಜೀವನ ಮಾಡೋದು ಅಂತ ಒಂದಿಷ್ಟು ನೋಡಿದ್ದೀವಿ ಇನ್ನು ಬೀದಿ ಬೀದಿ ವ್ಯಾಪಾರಿಗಳು ಇನ್ನು ಚಾಲಕರ ಸಮಸ್ಯೆ ಎಲ್ಲವನ್ನು ಕೂಡ ನಾವು ನೋಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಜೀವನದ ಪ್ರಶ್ನೆ ಇದಕ್ಕಿಂತ ಮುಂಚೆ ಸುದ್ದಿ ಕೊಟ್ಟಿದ್ವಿ ಅದು ಜೀವದ ಪ್ರಶ್ನೆ ಈಗ ಜೀವನ ಎಸ್ ಏನು ಅನ್ನಿಸ್ತು ನಿಮಗೆ ಕರೋನಾ ರಿಟರ್ನ್ ಅಂತ ಹೇಳಿದ್ರೆ ಅಲ್ಲ ಈಗ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ಕೂಡ ಕೆಲವೊಂದಷ್ಟು ವಿಚಾರಗಳನ್ನು ಮಾತನಾಡುತ್ತಾ ಇದ್ದಾರೆ ಟಿವಿ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಬಟ್ ಅದು ನಮ್ಮ ಕರ್ತವ್ಯ ಅದನ್ನ ಹೇಳಲೇಬೇಕಾಗುತ್ತೆ ಅದರಿಂದ ನಮ್ಮ ಆದ್ಯ ಕರ್ತವ್ಯ ಕೆಲವೊಂದಷ್ಟು ಹೌದು ಸೋಶಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ ಪ್ರಕಾರ ಕೊರೋನಾ ನಾಲ್ಕನೇ ಅಲೆ ಬಂದಿದೆ